संसद सदस्य डॉक्टर उमेश यादव साहेब अवरे नमस्कार साहेब रे ನಾವು ನಿಮಗೆ ಶಿಕ್ಷಕರ ಕ್ಷೇತ್ರದಲ್ಲಿ ಚಾಂಪಿಯನ್ ಅಂತ ಹೇಳಿ ಕರೀತೀವಿ. ಸ್ಪೋರ್ಟ್ಸ್ ಅಲ್ಲೂ ಕೂಡ ಚಾಂಪಿಯನ್ ಇರ್ತಾರೆ, ಆದ್ರೆ ನಮ್ಮ ರಾಜಕಾರಣಗಳಲ್ಲೂ ಕೂಡ ಒಬ್ಬೊಬ್ಬರು ಚಾಂಪಿಯನ್ ಇರ್ತಾರೆ. ಹಾಗೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಚಾಂಪಿಯನ್ ಅಂತ ಹೇಳಿ ಗುರುತಿಸಿಕೊಂಡಂತ ಶ್ರೀ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಶಶಿ ನಮೋಶಿಸರ್ ಅವರೇ, ನಮ್ಮ ಡಿಡಿಪಿ ಆದಂತ ಸಕ್ರಪ್ಪ ಗೌಡ್ರೆ ಸೇರಿರುವಂತ ವೇದಿಕೆ ಮೇಲೆ ಕೂತಂತ ನಮ್ಮ ಶಿಕ್ಷಕರ ಸಂಘದ ಎಲ್ಲಾ ಪದಾಧಿಕಾರಿಗಳೇ, ದೈಹಿಕ ಶಿಕ್ಷಕರೇ, ನನ್ನ ಎಲ್ಲಾ ಇಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಪಾಲ್ಗೊಳ್ಳುವಂತ ಬಂದಂತ ಎಲ್ಲಾ ನನ್ನ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇವತ್ತು ನಿಜಕ್ಕೂ ನಮಗೆ ಬಹಳ ಸಂತೋಷದಿಂದ ಇವತ್ತು ಮಾನ್ಯ ಸಂಸತ್ ಸದಸ್ಯ ಸಾಹೇಬರಿಂದ ಇವತ್ತು ಈ ಕ್ರೀಡಾಕೂಟ ಇವತ್ತು ಉದ್ಘಾಟನೆಗೊಂಡಿದೆ. ಇವತ್ತು ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿಜಿಯವರು ಕ್ರೀಡೆಗೆ ಮತ್ತು ಆರೋಗ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂತ ಏಕೈಕ ಮುಖ್ಯಮಂತ್ರಿ ಮತ್ತು ಏಕೈಕ ಪ್ರಧಾನಮಂತ್ರಿ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಜಿಯವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇವತ್ತು ಆರೋಗ್ಯವಂತ ಭಾರತ ನಿರ್ಮಾಣ ಆಗಬೇಕು ಅಂತನ್ನುವ ನಿಟ್ಟಿನಿಂದ ಮಾನ್ಯ ಮೋದಿಜಿಯವರ ಸಂಕಲ್ಪ ಆರೋಗ್ಯವಂತ ಭಾರತ ಆದಾಗ ಮಾತ್ರ ಆ ಭಾರತ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿ ಮಾನ್ಯ ಮೋದಿಜಿಯವರು ಆರೋಗ್ಯ ಕಡೆ ಹೆಚ್ಚು ಗಮನವನ್ನು ಹರಿಸುವಂತ ಕೆಲಸ ಇವತ್ತು ಇಡೀ ದೇಶಾದ್ಯಂತ ಮಾನ್ಯ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ನಮ್ಮ ಮಾನ್ಯ ಅಚ್ಚುಮೆಚ್ಚಿನ ನಾಯಕರಾದಂತ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರು ಕೂಡ ಯುವಕರಾಗಿ ಇವತ್ತು ಯುವಕರ ಮುಖ್ಯಮಂತ್ರಿ ಆಗಿ ಇವತ್ತು ಯುವಕರಿಗೆ ಹೆಚ್ಚು ಯೋಜನೆಗಳನ್ನ ರೂಪಿಸುವಂತ ಕೆಲಸ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಈ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಯುವಕರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ಅನ್ನುವ ನಿಟ್ಟಿನಿಂದ 3,000 ಕೋಟಿ ರೂಪಾಯಿ ಇರುವಂತ ಅನುದಾನವನ್ನ 5,000 ಕೋಟಿಗೆ ಇವತ್ತು ಏರಿಸಿರುವಂತಹ ಕೀರ್ತಿ ಇವತ್ತು ನಮ್ಮ ಸರ್ಕಾರಕ್ಕೆ ಸಲ್ಲುತ್ತೆ ಬಂಧುಗಳೇ. ಹೀಗಾಗಿ ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನ ಕೊಡುವಂತ ಸರ್ಕಾರ, ಹೆಚ್ಚು ಮಕ್ಕಳಿಗೆ ಆರೋಗ್ಯ ಮತ್ತು ಮಕ್ಕಳ ಒಂದು ಕ್ರೀಡೆಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂತ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರುವಂತದ್ದು. ನಮ್ಮ ಉಮೇಶ್ ಯಾದವ್ ಸಾಹೇಬರು ಈಗ ತಾನೇ ಹೇಳ್ತಾ ಇದ್ರು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಅನ್ನ ಕಲಬುರಗಿನಲ್ಲಿ ಆಗ್ಬೇಕು. ಕಲಬುರಗಿ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ನಗರ, ಅಂತಾರಾಷ್ಟ್ರದಲ್ಲಿ ಗುರುತಿಸಿಕೊಳ್ಳುವಂತ ಒಂದು ನಗರ ಕಲಬುರಗಿ ಆಗ್ಬೇಕು, ಇಲ್ಲಿ ಒಂದು ಅಂತಾರಾಷ್ಟ್ರ ಮಟ್ಟದ ಒಂದು ಕ್ರೀಡಾ ಅಂಗಡ ಆಗ್ಬೇಕು ಅಂತ ಹೇಳಿ ಸ್ಟೇಡಿಯಂ ಆಗ್ಬೇಕು ಅಂತ ಹೇಳಿ ಮಾನ್ಯ ಉಮೇಶ್ ಯಾದವ್ ಸಾಹೇಬರು ಹೇಳಿರುವಂತದ್ದು. ನಮ್ಮ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ ನಿರ್ಮಾಣ ಮಾಡಲಿಕ್ಕೆ ಇವತ್ತು ದಿವಸ ಈಗಾಗಲೇ ನಾವು ಡಿಪಿಆರ್ ಅನ್ನ ಮಾಡಿದ್ದೇವೆ. ಕಲಬುರಗಿ ಯೂನಿವರ್ಸಿಟಿಯಲ್ಲಿ 50 ಎಕರೆ ಈ ಒಂದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ವಿಲೇಜ್ ಅನ್ನ ಮಾಡ್ಲಿಕ್ಕೆ ಇವತ್ತಿನ ದಿವಸ 50 ಎಕರೆ ಭೂಮಿಯನ್ನ ನಮ್ಮ ಕಲಬುರಗಿ ಯೂನಿವರ್ಸಿಟಿಯಿಂದ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಭಾಗದಲ್ಲಿ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಗ್ರಾಮವನ್ನ ನಿರ್ಮಾಣ ಮಾಡ್ಲಿಕ್ಕೆ ಇವತ್ತಿನ ದಿವಸ ನಾವೆಲ್ಲ ಜಿಲ್ಲಾ ನಾಯಕರು, ನಮ್ಮ ನಮೋಶಿ ಸಾಹೇಬರು, ನಮ್ಮ ಎಂಪಿ ಸಾಹೇಬ್ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅನ್ನ ನಾನು ML ಇದ್ದಂತ ಸಂದರ್ಭದಲ್ಲಿ ಹಿಂದೆ ನಾವು ಅಲ್ಲಿ ಅಂತಾರಾಷ್ಟ್ರ ಮಟ್ಟದ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಾಣ ಮಾಡಿದ್ದೇವೆ. ನಮೋಶಿ ಸಾಹೇಬ್ರೆ, ಈ ಸಿಂಥೆಟಿಕ್ ಟ್ರ್ಯಾಕ್ ಆಗುವಂತ ಸಂದರ್ಭದಲ್ಲಿ ನಮ್ಮ ಹಿಂದಿನ ಶಾಸಕರು ಪೂಜ್ಯ ತಂದೆಯವರಾದಂತ ಶ್ರೀ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರು ಶಾಸಕರಾಗಿದ್ದು ಇಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ಇವತ್ತಿನ ದಿವಸ ಮಾಡಿರುವಂತದ್ದು. ಈ ತರದ್ದು ನಮ್ಮ ಸ್ಕ್ವಾಶ್ ನಾವು ಏನು ನೋಡ್ತೇವೆ ಸ್ಕ್ವಾಶ್ ಆಡುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದ ಅಲ್ಲಿರುವಂತ ಸ್ಪೋರ್ಟ್ ಸ್ಕ್ವಾಶ್ ಕೋರ್ಟ್ ಅನ್ನ ಇವತ್ತಿನ ದಿವಸ ಮಾಡಿದ್ದೇವೆ. ವುಡನ್ ಖೋಖೋಗೆ ಕೊಟ್ಟಿದ್ದೇವೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇರುವಂತ ಸ್ವಿಮ್ಮಿಂಗ್ ಪೂಲ್ ಅನ್ನ ಇವತ್ತಿನ ದಿವಸ ಕಲಬುರಗಿನಲ್ಲಿ ಮಾಡಿದ್ದೇವೆ. ಈ ತರದ್ದು ಅನೇಕ ಇವತ್ತು ನಾನು ಶಾಸಕನಾದ್ಮೇಲೆ ಹೆಚ್ಚು ಕ್ರೀಡೆಗೆ ಈ ಭಾಗದ ಯುವಕರಿಗೆ ಇವತ್ತಿನ ದಿವಸ ಆದ್ಯತೆಯನ್ನ ಕೊಟ್ಟು ಯೋಜನೆಯನ್ನ ರೂಪಿಸುವಂತ ಕೆಲಸ ಪ್ರಾಮಾಣಿಕತೆಯಿಂದ ಇವತ್ತು ಮಾಡಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ನಾವೆಲ್ಲರೂ ಕೂಡ ಕ್ರೀಡೆಯನ್ನ ಆಡಬೇಕು ಅಂತ ಹೇಳಿ ಬಹಳ ಆತುರದಿಂದ ಕಾಯ್ತಾ ಇದ್ದೀರಿ. ಹೀಗಾಗಿ ಜಾಸ್ತಿ ಸಮಯವನ್ನ ತಗೊಳ್ಳದೆ ಎಲ್ಲರಿಗೂ ಕೂಡ ಶುಭವನ್ನ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು ಸರ್ ಅವರಿಗೆ. ಆರೋಗ್ಯವುಳ್ಳ ವ್ಯಕ್ತಿ ದೇಶದ ಆಸ್ತಿ ಅಂತಕ್ಕಂತ ಮಾತನಾಡಲು ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು.